ನೋಡಿ, ಕೆಲಸದಲ್ಲಿ ತೃಪ್ತಿ ಅನ್ನೋದು ಯಾರಿಗೂ ಇರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದು ಅಸಾಧ್ಯ. ನಾವು ಎಷ್ಟೇ ಮಾಡಿದ್ರು ಇನ್ನೂ ಮಾಡೋ ಅಂತ ಕೆಲಸಗಳು ಸಾಕಷ್ಟು ಇರ್ತವೆ. ಅದು ಅದರಲ್ಲಿ ನಮಗೆ, ನಾನು ಎಂ ಪಿ ಆದ್ಮೇಲೆ ನಾಲ್ಕು ತಿಂಗಳಲ್ಲಿ ಕೋವಿಡ್ ಅನ್ನೋ ಪ್ಯಾಂಡಮಿಕ್ ಬಂತು. ಅದರಲ್ಲಿ 2 ವರ್ಷ ಹಾಗೇನೆ ನಮಗೆ ತುಂಬ ಅಡೆತಡೆಗಳಾಯಿತು. ಅಭಿವೃದ್ಧಿಯ ಕೆಲಸಗಳಿಗೆ ಫಂಡ್ಸ್ ಇರ್ತಾ ಇರಲಿಲ್ಲ, ಬೇರೆ ಬೇರೆ ಸಮಸ್ಯೆಗಳಿತ್ತು. ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದಿದ್ವಿ. ಇವತ್ತು ಆ್ಯಸ್ ಎನ್ ಎಂ ಪಿ, ಇಂಡಿಪೆಂಡೆಂಟ್ ಎಂ ಪಿ ಆಗಿದ್ರು, ವಿತೌಟ್ ಎ ಪಾರ್ಟಿ ಇದ್ರು, ನನ್ನ ಕೆಲಸ ನೀವು ರೆಕಾರ್ಡ್ ತೆಗೆದು ನೀವು ನೋಡಿದ್ರೆ ನಿಮ್ಗೆ ರೆಕಾರ್ಡ್ ಸಿಗುತ್ತೆ. ನೀವು ಇನ್ಫಾರ್ಮೇಶನ್ ಆರ್ ಟಿ ಐಗೆ ಹಾಕಿದ್ರೆ ಆಸ್ ಎನ್ ಎಂ ಪಿ ನನ್ನ ಪಾರ್ಲಿಮೆಂಟಲ್ಲಿ ರೆಕಾರ್ಡ್ ಇರ್ಬೋದು ಅಥವಾ ಕ್ಷೇತ್ರದಲ್ಲಿ ಇರ್ಬೋದು, ನಿಮ್ಗೆ ತುಂಬ ಸುಲಭವಾಗಿ ಸಿಗುತ್ತೆ. ನೀವು ಕಂಪೇರ್ ಮಾಡಿ, ನಾಟ್ ಜಸ್ಟ್ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಎಂ ಪಿಸ್ ಒಂದು ರೆಕಾರ್ಡ್ ತೆಗೆದು ನೀವು ಕಂಪೇರ್ ಮಾಡಿ ನೀವೇ ಹೇಳ್ತೀರಾ. ಅಲ್ಲ, ಅದನ್ನ ನಾನು ಯೋಚನೆನೂ ಮಾಡ್ತಿಲ್ಲ. ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ. ಈಗ ನೋಡಿ, ನಾನು ಐ ಆಮ್ ಅನ್ ಇಂಡಿವಿಜುವಲ್, ನಾನು ಒಬ್ಬ ಎಂ ಪಿ. ನಾನೇನು ಪಕ್ಷ ಅಲ್ಲ. ನಾನೇನು ಅಲ್ಲಿ ಹೋಗಿ ಬೇರೆ ಬೇರೆ ಸೀಟ್ಗಳಿಗೋಸ್ಕರ ನಾನೇನು ನೆಗೋಷಿಯೇಟ್ ಮಾಡ್ತಾ ಇಲ್ಲ. ಅವ್ರದ್ದು ಪಕ್ಷ, ಅವ್ರು ಬರೀ ಒಂದು ಮಂಡ್ಯ ಸೀಟ್ ಅಲ್ಲ, ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅವರು ಸೀಟ್ಗಳು ಕೇಳ್ತಾರೆ, ಸಿಗುವಂಥ ಸಾಧ್ಯತೆನೂ ಇದೆ. ಸೊ ಹಾಗಾಗಿ ನನಗೆ ಮುಖ್ಯ ಮಂಡ್ಯ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಯಾವ ರೀತಿ ಅಲೈನ್ಸ್ ಮಾಡ್ಕೋತಾರೋ, ಯಾವ ಸೀಟು ಇದನ್ನು ಮಾಡ್ತಾರೋ, ಅದರ ಪಾಸಿಟಿವ್ ಕಾನ್ಫಿಡೆನ್ಸ್ ಅವ್ರಿಗೂ ಇದ್ದೇ ಇರುತ್ತಲ್ವಾ. ಅಲೈನ್ಸ್ ಅಂದ್ಮೇಲೆ ಅದೇ ತಾನೆ. ಮೈತ್ರಿ ಫಿಕ್ಸ್ ತಾನೆ, ಮೈತ್ರಿ ಫಿಕ್ಸ್. ಅಲ್ಲ, ಬಿಜೆಪಿ ಅಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ತುಂಬಾ ಯಶಸ್ವಿಯಾಗಿ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಗೆದ್ಕೊಂಡು ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಈಗ ಪ್ರೊಜೆಕ್ಷನ್ ಅಲ್ಲೂ ಎಲ್ಲಾ ಕಡೆನೂ ಇದೆ. ಅವ್ರ ಟಾರ್ಗೆಟ್ 400 ಸೀಟ್ ದಾಟಬೇಕು ಅಂತ ಒಂದು ಪಕ್ಷ, ಅದರ ಸಪೋರ್ಟೇ ಸಿಕ್ಕಾದ್ಮೇಲೆ ನನ್ನ ಸಪೋರ್ಟ್ ಏನು ದೊಡ್ಡ ವಿಷಯ ಅಲ್ಲ. ಅದು ದಟ್ ಇಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಈಗ ನಮಗೆ ಅವರು ಎಷ್ಟು ಸ್ಮೂತಾಗಿ ಈ ಒಂದು ಟಿಕೆಟ್ ಸೀಟ್ ಹಂಚಿಕೆಯನ್ನು ಮಾಡ್ಕೊಳ್ತಾರೋ ಅಷ್ಟೇ ಎಲ್ಲ ಸ್ಮೂತಾಗಿ ಎಲ್ರಿಗೂ ನಡೆಯುತ್ತೆ. ಆ ರೀತಿ ಯಾವುದೇ ಸೂಚನೆ ನಮ್ಗತ್ತು ಬಂದಿಲ್ಲ. ಎಲ್ಲರೂ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ನಾಯಕರ ಜೊತೆಲಿ, ದೊಡ್ಡ ಲೆವೆಲ್ ಅಲ್ಲಿ ಇರೋ ನಾಯಕರ ಜೊತೆಲಿ ನಾವು ನಿರಂತರ ಅಲ್ಲಲ್ಲಿ ಟಚ್ ಅಲ್ಲೇ ಇರ್ತೀವಿ. ಎಲ್ಲರೂ ಹೇಳೋದು ಇಷ್ಟೇ, ಎಲ್ಲರೂ ಕಾಮ್ ಆಗಿರಿ. ಯಾವ ರೀತಿಯ ಒಂದು ಫೈನಲ್ ಡಿಸಿಷನ್ಸ್ ಎಲ್ಲೂ ಆಗಿಲ್ಲ, ಆದ್ರೆ ಪ್ರಿಲಿಮಿನರಿ ಡಿಸ್ಕಷನ್ಸ್ ಮಾತ್ರ ಆಗಿದೆ. ಯಾವುದು ಆ ಒಂದು ಫೈನಲ್ ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ನೋದು ಆಗಿಲ್ಲ ಅಂತ. ಸೊ ಯು ಹ್ಯಾವ್ ಟು ಗೋ ಬೈ ದಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.